ಇವತ್ತು ಬೆಳಗ್ಗೆ ಶತಾಬ್ದಿ ಹೊರಟಿದ್ವಿ ನಾವು, ಅಲ್ಲಿ ಲಿಫ್ಟಲ್ಲಿ ಒಂದು ಲಗೇಜ್ ಕಳ್ಕೊಂಡಿದ್ದೀವಿ. ಅದಕ್ಕೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ನಮಗೆ ಅರಸೀಕೆರೆಯಿಂದ ಮತ್ತೆ ಪೊಲೀಸ್ ಕಾಲ್ ಮಾಡಿ ಈ ಥರ ನಿಮ್ಮ ಲಗೇಜ್ ಸಿಕ್ಕಿದೆ ಅಂತ ಹೇಳಿದರು. ಇವಾಗ ಅದು ಲಗೇಜ್ ತುಮಕೂರು ಅವರು, ಇವರು ಕೋರ್ಟಲ್ಲಿ ವರ್ಕ್ ಮಾಡೋರು, ಪಾಪ ಇವ್ರು ದೇವ್ರಂತ ಮನುಷ್ಯರು, ಈ ಥರ ಸಿಕ್ಕಿದೆ ನಿಮ್ಮ ಲಗೇಜ್ ಅಂತ ಹೇಳಿದ್ರು. ಈಗ ನಾವು ಅವ್ರ ಮನೆಗೆ ಬಂದು ಹೇಳಿದ್ದಕ್ಕೆ ಈ ಥರ ಒಡವೆ ಇತ್ತು ಅಂತ ಹೇಳಿದ್ವಿ. ಅದಕ್ಕೆ ಅದೆಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ನಮಗೆ ನಮ್ಮ ಒಡವೆ ವಾಪಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು ಒಂದು 3 ಲಕ್ಷ ಬೆಲೆ ಬಾಳೋ ಅಂತ ಒಡವೆ ಇತ್ತು. ಅದು ನಮಗೆ ಇವರು ದೇವರೇ ಇಲ್ಲಿ ಬಂದು ನಮಗೆ ನಮ್ಗೆ ಅನುಕೂಲ ಮಾಡ್ದಂಗೆ ಆಗಿದೆ. ಇವರು ಇವ್ರ ಮಕ್ಕಳು ಯಾವಾಗಲೂ ಚೆನ್ನಾಗಿರಲಿ, ನಮಗಿದ್ರಿಂದ ಅನುಕೂಲ ಆಗಿದೆ. ಬೆಳಿಗ್ಗೆ 5:30ಗೆ ನಾನು ತುಮಕೂರಿಗೆ ಬರಲು ಶಿವಮೊಗ್ಗದಲ್ಲಿ ಟ್ರೈನಿಗೆ ಅಂತ ಬಂದೆ ಜನಶತಾಬ್ದಿಗೆ. ಆ ಲಿಫ್ಟಲ್ಲಿ ನನಗೆ ಒಂದು ಬ್ಯಾಗ್ ಸಿಕ್ತು. ಆ ಬ್ಯಾಗನ್ನು ಲಿಫ್ಟಲ್ಲಿ ಇದ್ದಿದ್ದು 20 ಜನ ಕೇಳಲಾಗಿ ಅವ್ರು ಯಾರೂ ನಮ್ದಲ್ಲ ಅಂದರು. ಕೊನೆಗೆ ನಾನು ರೈಲ್ವೆ ಸ್ಟೇಷನಲ್ಲಿ ಕೊಡೋದಕ್ಕೆ ಹೋದರೆ ಅವ್ರು ಯಾರೂ ತಗೊಳ್ಕೊಳ್ಳಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡೋದಕ್ಕೆ ನನ್ನ ಹತ್ರ ಸಮಯ ಇರಲಿಲ್ಲ, ಟ್ರೈನ್ ಹೊರಡೋದು, ನನಗೆ ಬರಬೇಕಾಗಿತ್ತು ಅರ್ಜೆಂಟು ತುಮಕೂರಿಗೆ. ಹಾಗಾಗಿ ನಾನು ಟ್ರೈನು ಒಳಗಡೆ ಇಂಜಿನ್ ಹಿಂಭಾಗದಿಂದ ಹಿಂದಿನ ಬೋಗಿವರೆಗೂ ಹೋದೆ, ಯಾರು ಬ್ಯಾಗನ್ನು ಗುರುತಿಡಿದು ಕೇಳಬಹುದು ಅಂತ. ಯಾರೂ ಕೇಳಲಿಲ್ಲ. ಪ್ಲಾಟ್ಫಾರಮಲ್ಲೂ ಇಂಜಿನ್ ಹಿಂಭಾಗದಿಂದ ಹಿಂದಿನ ಬೋಗಿವರೆಗೂ ಹೋದೆ, ಯಾರೂ ಕೇಳಲಿಲ್ಲ, ಇಡೀ ಗುರುತಿಡಿದು ಕೇಳಲಿಲ್ಲ. ಕೊನೆಗೆ ನಾನು ಈ ಟ್ರೈನ್ ಮೂವ್ ಆದಮೇಲೆ ಒಳಗೆಲ್ಲ ಹುಡುಕಿದೆ, ಒಂದು ಫೋನ್ ನಂಬರ್ ಇರಲಿಲ್ಲ. ಕೊನೆ ತುಮಕೂರಿನಲ್ಲಿ ಇಳಿದು ನಾನು ಪೊಲೀಸರಿಗೆ ಮಾಹಿತಿಯೆಲ್ಲ ಕೊಟ್ಟು ತುಮಕೂರಲ್ಲಿ ಇಳಿದು ಟ್ರೈನ್ ಇಳಿದು ನಮ್ಮ ಮನೆಗೆ ಬಂದು ನಾನು ನನ್ನ ಕೆಲಸಕ್ಕೆ ಹೋದೆ. ಪೊಲೀಸರು, ಅರಸೀಕೆರೆ ಪೊಲೀಸರು ನಿಜವಾದ ಮಾಲೀಕರು ಯಾರು ಅಂತ ಕಂಡುಹಿಡಿದು ಕರ್ಕೊಂಬಂದಿದ್ದಾರೆ. ಅವರು ಒಳಗಿರುವ ಒಡವೆ ಬಗ್ಗೆ ಎಲ್ಲ ಗುರುತು ನೋಡೋದಕ್ಕಿಂತ ಮೊದಲೇ ಹೇಳಿದ್ರು ಇಂತಿಂಥ ಒಡವೆ ಇದೆ ಅಂತ. ಅದನ್ನು ನಮ್ಮ ಮಾಧ್ಯಮ ಮಿತ್ರರಿಂದ, ಪೊಲೀಸರಿಂದ, ನಿಜವಾದ ಮಾಲೀಕರಿಗೆ ಅದು ಸಿಕ್ಕಿರೋದಕ್ಕೆ ತುಂಬ ಸಂತೋಷ.